ಪ್ರಖ್ಯಾತ ಫೆರ್ನಾಂಡಿಸ್ ಗ್ರೂಪ್ಸ್ ಇದರ ನೂತನ ಉದ್ಯಮ ಮಿಲಗ್ರಿಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಆದಿತ್ಯವಾರದಂದು ಕಲ್ಯಾಣಪುರದ ಮಿಲಗ್ರಿಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ನೂತನ ಸಂಸ್ಥೆಯನ್ನು ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ವಿಲ್ಸನ್ ಫೆರ್ನಾಂಡಿಸ್ ಅವರ ತಾಯಿ ಸೆಲಿನ್ ಫೆರ್ನಾಂಡಿಸ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನೂತನ ಸಂಸ್ಥೆಯನ್ನು ಆಶೀರ್ವದಿಸಿ ಶುಭ ಹಾರೈಸಿ ಮಾತನಾಡಿದ ಉಡುಪಿ ಧರ್ಮ ಪ್ರಾಂತ್ಯದ ವಿಕಾರ್ ಜನರಲ್ ಮೊನ್ಸಿಂಜೋರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಮಾತನಾಡಿ, ಲಕ್ಷಾಂತರ ಜನರಿಗೆ ಫೆರ್ನಾಂಡಿಸ್ ಗ್ರೂಪ್ ಬದುಕು ಕಟ್ಟಿಕೊಡಲು ಸಹಕಾರಿಯಾಗಿದೆ. ಇಂಥವರಿಂದಾಗಿ ಭಾರತೀಯರು ಕೂಡ ವಿದೇಶದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸುವಂತಾಗಿದೆ ಎಂದರು. ನಿವೃತ್ತ ಡಿವೈಎಸ್ಪಿ ವೆಲೆಂಟೇನ್ ಡಿಸೋಜಾ ಅವರು ವಸತಿ ಸಮುಚ್ಚಯದ ಕರಪತ್ರಗಳನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಂತೆಕಟ್ಟೆ ಮೌಂಟ್ರೋಸರಿ ಚರ್ಚ್ನ ಧರ್ಮಗುರು ಫಾದರ್ ರಾಕಿ ಡಿಸೋಜಾ, ಕೆಮ್ಮಣ್ಣು ಸೈಂಟ್ ತೆರೆಸಾ ಚರ್ಚ್ ಧರ್ಮಗುರು ಫಾದರ್ ಫಿಲಿಪ್ ನೇರಾ ಅರನ್ನ, ಕಲ್ಯಾಣಪುರ ಮಿಲಗ್ರಿಸ್ ಕೆಥೆಡ್ರಲ್ನ ಸಹಾಯಕ ಧರ್ಮಗುರು ಫಾದರ್ ಪ್ರದೀಪ್ ಕರ್ಡೋಜಾ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಮಿಲಗ್ರಿಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ವತಿಯಿಂದ ಮುಂದಿನ ದಿನಗಳಲ್ಲಿ ಕಲ್ಯಾಣಪುರದ ನದಿ ತೀರದ ಸ್ವಚ್ಛ ಸುಂದರ ಪರಿಸರದಲ್ಲಿ ರಿವರ್ ವುಡ್ಸ್ ಎಂಬ 12 ಮಹಡಿಯ ವಸತಿ ಸಂಕೀರ್ಣವು ನಿರ್ಮಾಣಗೊಳ್ಳಲಿದೆ. ಈ ವಸತಿ ಸಂಕೀರ್ಣವು ಸಂಪೂರ್ಣ ಆಧುನಿಕ ಸೌಲಭ್ಯಗಳನ್ನು ಒಳಗೊಳ್ಳಲಿದ್ದು ಗ್ರಾಮೀಣ ಪರಿಸರದಲ್ಲಿ ಸುಖಕರ ಜೀವನಕ್ಕೆ ಸಂಪೂರ್ಣ ಸೌಲಭ್ಯಗಳನ್ನು ಒದಗಿಸಲಿದೆ. ಮಾತ್ರವಲ್ಲದೆ ಉಡುಪಿಯ ಇತರ ಗ್ರಾಮೀಣ ಭಾಗಗಳಲ್ಲಿ ಕೂಡ ಹೋಟೆಲ್ ಲಾಡ್ಜಿಂಗ್ನಂತಹ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಯನ್ನು ಮಿಲಗ್ರಿಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೊಂದಿದೆ. ಸುಂದರ ಕಾರ್ಯಕ್ರಮವನ್ನು ಈ ಸುಂದರ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಳ್ತಾ ಇದೆ. ನಮ್ಮ ಗುರುಗಳಿಗೆ ಹಾಕಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಅಭಿಮಾನದ ಸಿಂಧು ಕೆಲಸದಲ್ಲೂ ನಾವು ದೇವರ ಅನುಸೃಷ್ಟಿಗಳಾಗುತ್ತೇವೆ. ಈ ನಿವೇಶನದಲ್ಲಿ ಅಸ್ತಿವಾರ ಮಾಡುವ ವಿಶೇಷ ಬಾಧವಿ ಕಟ್ಟಡವನ್ನು ಈಗ ಮಾಡ್ತಾ ಇರುವಾಗ ದೇವರು ಅವರೆಲ್ಲ ಕೆಲಸವನ್ನು ಪ್ರಾರಂಭಿಸಿದ ಸಂದರ್ಭದಲ್ಲಿ ಈ ಕಾರ್ಯ ಪೂರ್ಣಗೊಳ್ಳುವವರಿಗೂ ದೇವರು ಕಾರ್ಮಿಕರನ್ನು ಎಲ್ಲ ಜನರನ್ನು ಅವರ ಹರಸಲಿ ಮತ್ತು ದೇವರು ನಮ್ಮ ಆತ್ಮೀಯರೇ, ಇಂದು ನಮ್ಮ ನೂತನ ಸಂಸ್ಥೆ ಮಿಲಗ್ರಿಸ್ ಬಿಲ್ಡರ್ಸ್ ಮತ್ತು ಡೆವಲಪ್ಮೆಂಟ್ ಉದ್ಘಾಟನೆಗೊಂಡಿದೆ. ನಿಮ್ಮೆಲ್ಲರ ಸಹಕಾರ ಬಯಸಿಕೊಂಡು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಧರ್ಮ ಬಗ್ಗೆಯವರಿಗೆ, ನನ್ನ ಕುಟುಂಬ ಹಸ್ತೆಯರಿಗೆ ಮತ್ತು ಹಾಜರಿರುವ ಎಲ್ಲರಿಗೂ ಒಂದೇ ಮಾತಿಯ ಪ್ರೀತಿಯ ಸ್ವಾಗತ. ಹಾಗೆ ಆ ನನಸು ನನಸಾಗಲಿ. ವಸತಿ ಸಮುಚ್ಚಯ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಇದೀಗ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಆರಂಭಿಸಿಕೊಂಡಿದೆ. ವಿಕೆ ಬಿಲ್ಡರ್ಸ್ ನ ಮೂಲಕವಾಗಿ ಅವರ ಉದ್ಯಮಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿಯೇ ಸಮೀಪದಲ್ಲಿರುವಂತಹ ವಿಕೆ ಬಿಲ್ಡರ್ ನ ಸಂಪೂರ್ಣ ವಸತಿ ಸಮುಚ್ಚಯದ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಈ ವ್ಯವಸ್ಥೆ ಎಲ್ಲವೂ ಕೂಡ ಮಿಲಗ್ರಿಸ್ ಬಿಲ್ಡರ್ಸ್ ಅಂಡ್ ಡೆವಲಪ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರತಿಷ್ಠಿತ ರೋಹನ್ ಮಂದೂರ್ ರಾವ್ ಬಹಳ ಮಿತ್ರರು. ಒಂದು ಹೊಸ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ದೇವರು ಸಂಪೂರ್ಣವಾದ ಅನುಗ್ರಹ ಕೊಡ್ಲಿ, ಅವರ ಕುಟುಂಬಕ್ಕೆ ಒಳ್ಳೆದಾಗ್ಲಿ ಅಂತ ಹಾರೈಸಿ ನಾನು ಎರಡು ಮಾತಾರ ಮುಗಿಸ್ತೇನೆ.
ಸಿಗಂತ ಯುವಕರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಂಸಾರ ಸುಖ ಶಾಂತಿ ನೆಮ್ಮದಿಯನ್ನ ದೇವರು ಕರುಣಿಸಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಫೆರ್ನಾಂಡಿಸ್ ಗ್ರೂಪ್ನವರು. ಅವರ ಆಂಬ್ಯುಲೆನ್ಸ್ ಕೂಡ ಹಾಗೆ ಒಂದು ತರ ಮೇಲೆ ಮೇಲೆ ಹೋಗ್ತಾ ಉಂಟು. ಕಂಪನಿ ದೊಡ್ಡ ರೀತಿಯಲ್ಲಿ ಮೇಲೆ 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 ಹೋಗ್ತಾ ಉಂಟು ಫ್ಲೈಟ್ ಇದಾದಾಗೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಲೀನಕ್ಕ ಮತ್ತು ಅವರಿಗೆ ಅವರ ಮಕ್ಕಳಿಗೆ ಈ ಕಂಪನಿಯು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಅದರ ಜೊತೆ ಜೊತೆಗೆ ನಮ್ಮ ಆತ್ಮೀಯರಾಗಿರತಕ್ಕಂಥ ಕರುಣಾಕರ್ ಶೆಟ್ಟರು ಇವರೊಟ್ಟಿಗೆ ಜೊತೆ ಜೊತೆಗೆ ಆಗಿದ್ದಾರೆ. ಅದು ಕೂಡ ಒಂದು ದೊಡ್ಡ ಬಲನೆ. ಎರಡನೇದಾಗಿ ಇದು ಜಾಗವನ್ನು ನೋಡಿದ್ದೇವೆ ನಾವು. ಯಾವುದೇ ಅರಮನೆ ಇರಬಹುದು, ಯಾವುದೇ ದೇವಸ್ಥಾನಗಳು ಇರಬಹುದು, ನೋಡಿದರೆ ನದಿಯ ಬದಿಯಲ್ಲಿ ಕಟ್ಟಿದ್ದಾರೆ. ವಾಸ್ತುವಿನಲ್ಲಿ ಅಲ್ಲಿ ಮಾನಸಿಕ ನೆಮ್ಮದಿ. ಮನೆ ಕಟ್ಟಿದ್ರೆ, ದೇವಸ್ಥಾನ ಕಟ್ಟಿದ್ರೆ, ಅಲ್ಲದಿದ್ರೆ ಲೊಕೇಶನ್ನಲ್ಲಿ ಅಭಿವೃದ್ಧಿ ಆಗ್ತದೆ. ಮನುಷ್ಯರು ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾರೆ ಅನ್ನುವಂಥದ್ದು ವಿಚಾರ ಖಂಡಿತ ಇದೆ. ಇದು 100% ವಾಸ್ತು ಪ್ರಕಾರ. ವಾಸ್ತು ಅಂದರೆ ಸಂಸತವಾಗಿ ಇರ್ಬೋದು, ವ್ಯವಸ್ಥೆ. ಅದರಲ್ಲಿ ಯಾವುದೇ ಶ್ಲೋಕ ಪೂಜೆ ಗೀಜೆ ಎಲ್ಲ ಇದೆಲ್ಲ ವ್ಯವಸ್ಥೆಯಲ್ಲಿ ಆ ಜಾಗ ಕರೆಕ್ಟ್ ಆಗಿದೆ. ಮತ್ತೆ ಯಾವಾಗ ನೋಡಿದ್ರು ಫಾದರ್ನವರ ಆಶೀರ್ವಾದ. ಇವತ್ತೇ ಗೊತ್ತಾಯಿತು ಈ ಫೆರ್ನಾಂಡಿಸ್ ಗ್ರೂಪಿನವರ ಸಾಧನೆ. ಲಕ್ಷಾಂತರ ಜನರಿಗೆ ಅವರು ಬದುಕನ್ನು ಹೊಸತಾಗಿ ತೀರ್ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ನಮ್ಮ ಕುಟುಂಬ, ನಮ್ಮ ಪರಿವಾರ, ಇದರಲ್ಲಿ ನಾವು ಮಗ್ನರಾಗಿರುವುದು ಮತ್ತು ನಮ್ಮ ಜೀವನ ಮುಂದುವರಿಸುವುದು. ಆದರೆ ನಮ್ಮ ಶ್ರೀಮಾನ್ ವಿಲ್ಸನ್ ಫೆರ್ನಾಂಡಿಸ್ ಮತ್ತು ಅವರ ಕುಟುಂಬದವರು ತಮ್ಮ ಕುಟುಂಬ ಅಲ್ಲ, ಬೇರೆ ಕುಟುಂಬಕ್ಕೆ ಸಹಿತ ಹಲವಾರು ಮಂದಿಗೆ ಅವರಿಗೆ ಈ ಕೆಲಸ ಅಥವಾ ಅವರ ಉದ್ಯೋಗ ವಂಚಿತವಾಗಿರುವಾಗ ಅವರು ಅದನ್ನು ನೀಡಿದ್ದಾರೆ ಮತ್ತು ನೆರವು ನೀಡಿದ್ದಾರೆ. ಹಾಗಾಗಿ ಈ ಜನರ ಬಾಳಿಗಾಗಿ ನನ್ನ ದೀಪ ವಿಶೇಷವಾಗಿ ನಮಗೆ ಕೇಳಿದೆ. ಇವತ್ತು ಅಲ್ಲಿ ಗ್ರೂಪ್ ಅಂತ ನಾವು ಹೆಚ್ಚಾಗಿ ಹೋದಾಗ ಈ ಗಲ್ಫ್ ಕಂಟ್ರಿ ಸಿಗ್ತದೆ ಮತ್ತು ಒಳ್ಳೆಯದಾಗಿ ಆಡು ಮಠದ ಸೊಪ್ಪಿಲ್ಲ ಅಂದಂಗೆ ವಿಲ್ಸನ್ ಅವರು ಕೈ ಹಾಕದ ವಿಷಯವಿಲ್ಲ. ನನ್ನ ಸರ್ವಿಸ್ ಮ್ಯಾಂಗ್ಲೂರಿಂದ ಗೋವಾ ಬಾರ್ಡರ್ವರೆಗೂ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ಹಲವಾರು ಜನ ನನ್ನಿಂದ ಸಹಾಯ ಕೇಳ್ಕೊಂಡು ಬರ್ತಾರೆ. ಅದರಲ್ಲೂ ಜಾಬ್ ವಿಷಯ, ಕೆಲಸದ ವಿಚಾರ, ಜಾಬ್ ವಿಚಾರ ಬಂದ್ಕೊಂಡೆ ಅವ್ರು ನನ್ನಲ್ಲಿ ರಿಕ್ವೆಸ್ಟ್ ಮಾಡಿದಾಗ ನನಗೆ ನೆನಪಿಗೆ ಬರೋದು ವಿಲ್ಸನ್ ಫೆರ್ನಾಂಡಿಸ್. ಅವರು ಎಲ್ಲೇ ಇದ್ರು ಅವ್ರಿಗೆ ಫೋನ್ ಮಾಡಿ ಈ ಕೆಲಸ ಆಗ್ಬೇಕು ಅಂತ ಹೇಳಿ ನಾನು ಆರ್ಡರ್ ಮಾಡ್ತೀನಿ. ನಾನು ಆರ್ಡರ್ ಮಾಡಿದ ಅವ್ರು ಪಾಲಿಸ್ತೇನೆ, ಯಾಕಂದ್ರೆ ಅವ್ರಿಗೆ ಬೇರೆ ಕೆಲಸ ನಾನು ಮಾಡೋದಿಲ್ಲ. ಹಾಗೆ ಸಾಕಷ್ಟು ಯುವಕರಿಗೆ ಅವರು ದಾರಿದೀಪ ಆಗಿದ್ದಾರೆ. ಅದೇ ರೀತಿ ಎಲ್ಲ ವಿಚಾರದಲ್ಲೂ ಅವರು ಕೈ ಹಾಕಿ ಸಕ್ಸಸ್ ಆಗ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವ್ರ ತಾಯಿ. ತಾಯಿ ಆಶೀರ್ವಾದ ಇದ್ದೆ ಅವರು ಏನೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ರೆ ತಾಯಿಯಿಂದಲೇ